ಬಂಟ್ವಾಳ ಕ್ಷೇತ್ರದ ಶಾಸಕ ರಾಜೇಶ್ ನಾಯ್ಕ ಉಳ್ಳೇಪಾಡಿ ಗೊತ್ತು ಏಪ್ರಿಲ್ 15 ರಂದು ಪೊಳಲಿ ರಾಜರಾಜೇಶ್ವರಿ ಸನ್ನಿಧಿಯಲ್ಲಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಬಳಿಕ ಪಾದಯಾತ್ರೆ ಮೂಲಕ ಬೆಂಬಲಿಗರೊಂದಿಗೆ ಆಗಮಿಸಿ ತಮ್ಮ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಎಂದು ರಾಜೇಶ್ ನಾಯ್ಕ ಬಳಗ ತಿಳಿಸಿದೆ. ಈ ಬಗ್ಗೆ ಸ್ವತಃ ರಾಜೇಶ್ ನಾಯ್ಕ ಅವರು ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಬಂಟ್ವಾಳಕ್ಕೆ ಬಂದು ಉಸಿರಡಿಗೆ ಬಂದು ಅಲ್ಲಿ ನಾಮಪತ್ರವನ್ನು ಸುಮಾರು 12 ಗಂಟೆಗಳವರೆ ಟೈಮಿಗೆ ನಾನು ನಾಮಪತ್ರ ಸಲ್ಲಿಸುತ್ತೇನೆ. ಅದರಿಂದ ನಾನೆಲ್ಲ ನನ್ನ ಪಕ್ಷದ ಕಾರ್ಯಕರ್ತರಲ್ಲಿ ಹಾಗೂ ನನ್ನ ಮತದಾರ ಬಂಧುಗಳಲ್ಲಿ ಕೇಳಿಕೊಂಡು ಪಕ್ಷ ನಮಗೆ ಇನ್ನೊಮ್ಮೆ ಅವಕಾಶ ಕೊಡುತ್ತೆ. ನನ್ನ 3ನೇ ಎಲೆಕ್ಷನ್, ಪ್ರಥಮ ಎಲೆಕ್ಷನ್ 2013ನಲ್ಲಿ ಸ್ಪರ್ಧಿಸಿ ನಾನು ಬರುತ್ತೇನೆ. ಅದರ ನಂತರ ನಿಮ್ಮೆಲ್ಲ ಆಶೀರ್ವಾದ ಗೆದ್ದಿದ್ದೇನೆ. ಅದರಲ್ಲಿ ಅದರಲ್ಲಿ ನಮ್ಮ ಕ್ಷೇತ್ರ ರಾಜ್ಯ ಬಂಟ್ವಾಳ ಕ್ಷೇತ್ರದ ಅಭ್ಯರ್ಥಿಯಾಗಿ ನನ್ನನ್ನು ಪುನೊಮ್ಮೆ ಸ್ಪರ್ಧೆಗೆ ಇಳಿಸಿದೆ. ಅದರಿಂದ ನಾನು ಬರುವ 15ನೇ ತಾರೀಕಿನ ಬರುವ ದಿನ ಮಿಸು ಆ ದಿವಸದಂದು ಕೊಡಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದ ಪಡೆದು ಜನರೊಟ್ಟಿಗೆ ಅಲ್ಲಿಂದ ಕಾಲ್ನಡಿಗೆ ಬಂಟ್ವಾಳಕ್ಕೆ ಬಂದು ಉಸಿರಡಿಗೆ ಬಂದು ಅಲ್ಲಿ ನಾಮಪತ್ರವನ್ನು ಸುಮಾರು 12 ಗಂಟೆಗಳವರೆ ಟೈಮಿಗೆ ನಾನು ನಾಮಪತ್ರ